ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು 25ನೇ ತಾರೀಕಿಗೆ ಬಂದಂತ ಹೊಸ ಒಂದು ಬೆನಿಫಿಷರಿ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ, ಮತ್ತೆ ಅದ್ರ ಜೊತೆಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳಿಗೆ ಏನು ಕೆಲವೊಂದು ಡೌಟ್ಸ್ ಇದಾವೆ ಫ್ರೆಂಡ್ಸ್ ಅಂದ್ರೆ ನನಗೆ ಕಮೆಂಟ್ ನಲ್ಲಿ ಬರ್ತಾ ಇದಾವೆ ಫ್ರೆಂಡ್ಸ್. ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸೋದ್ರ ಬಗ್ಗೆ, ಅದರಲ್ಲಿ ಮತ್ತೆ ಅಕೌಂಟ್ ನಂಬರು, ಒಂದು ಬ್ಯಾಂಕ್ IFSC ಕೋಡ್ ಆಗಿರ್ಬೋದು, ಮತ್ತೆ ಹೆಸರು ಇದನ್ನ ಕೆಲವರು ಚೇಂಜ್ ಮಾಡೋದು ಯಾವ ರೀತಿ ಅನ್ನೋದನ್ನ ಕೇಳ್ತಾ ಇದ್ರು ಫ್ರೆಂಡ್ಸ್. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಯಾವುದೇ ಒಂದು ಡೌಟ್ಸ್ ಇರಲಿ, ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಅದನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಡೌಟ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಮತ್ತು ಅದೇ ರೀತಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತ ಒಂದು ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅದನ್ನು ಎಲ್ಲಿ ಎನ್ಕ್ವೈರ್ ಮಾಡಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳು ಇತ್ತಪ್ಪ ಅಂತಂದ್ರೆ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಅದನ್ನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ಕಾಂಟ್ಯಾಕ್ಟ್ಸ್ ನಂಬರ್ ಯಾವುವು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಇದಕ್ಕಿಂತ ಮುಂಚಿತಕ್ಕೆ ಒಂದು ವಿಡಿಯೋ ಮಾಡಿದ್ದೆ ಒಂದು ಬೆನಿಫಿಷರಿ ಲಿಸ್ಟ್ ಬಗ್ಗೆ. ನಾನು ಆ ಒಂದು ನಮ್ಮ ಒಂದು ರಿಲೇಟಿವ್ ಒಂದು ರೈತರ ಒಂದು ನಾನು ಒಂದು ಅರ್ಜಿಯನ್ನು ಹಾಕಿದ್ದೆ, ಆ ಲಿಸ್ಟ್ನಲ್ಲಿ ಒಂದು ಹೆಸರು ಬಂದಿದ್ದಿಲ್ಲ ಫ್ರೆಂಡ್ಸ್. ಆದರೆ ಇವತ್ತಿನ ಒಂದು 25ನೇ ತಾರೀಕಿಗೆ ಏನು ಹೊಸ ಲಿಸ್ಟ್ ಬಂದಿದೆ, ಅದರಲ್ಲಿ ನನ್ನ ಒಂದು ಹೆಸರು ಒಂದು ನಮ್ಮ ಒಂದು ರಿಲೇಟಿವ್ ಆಗುವಂಥ ಒಂದು ರೈತರ ಒಂದು ಹೆಸರು ಬಂದಿದೆ ಇಲ್ಲ ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ 25ನೇ ತಾರೀಕಿಗೆ ಏನು ಹೊಸ ಲಿಸ್ಟ್ ಬಂದಿದೆ, ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಯಾರು ಸಲ್ಲಿಸಿದ್ದಾರೆ, ಅವರ ಒಂದು ಕಳೆದ ಲಿಸ್ಟ್ನಲ್ಲಿ ಯಾರ್ದು ಹೆಸರು ಇದ್ದಿಲ್ಲೋ, ಈ ಒಂದು ಹೊಸ ಲಿಸ್ಟ್ನಲ್ಲಿ ಹೆಸರು ಇದೆಯಾ ಇಲ್ಲ ಅಂತ ಕೂಡ ನೀವು ಕೂಡ ನೀವು ಚೆಕ್ ಮಾಡ್ಕೊಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಹೊಸ 25ನೇ ತಾರೀಕಿಗೆ ಬಂದಿರುವಂಥ ಒಂದು ಬೆನಿಫಿಷರಿ ಲಿಸ್ಟ್ ಏನಿದೆ, ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಯಾರಲ್ಲಿ ಸಲ್ಲಿಸಿದ್ದಾರೆ, ಈ 25ನೇ ತಾರೀಕಿಗೆ ಒಂದು ಬಂದಿರುವಂಥ ಹೊಸ ಲಿಸ್ಟ್ನಲ್ಲಿ ಅವರ ಹೆಸರು ಇದೆಯೇ ಇಲ್ಲ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಡೌಟ್ ಇರಲಿ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಮತ್ತು ಅರ್ಜಿನ ಸಲ್ಲಿಸೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಡೌಟ್ ಆಗಿರ್ಬೋದು, ಮತ್ತು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಲೋನ್ಗೆ ಸಂಬಂಧಪಟ್ಟಂಥ ಡೌಟ್ಸ್ ಆಗಿರ್ಬೋದು, ಎಲ್ಲ ಒಂದು ಡೌಟ್ಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾವು ಒಂದು ಈ 25ನೇ ತಾರೀಕಿಗೆ ಬಂದಿರುವಂಥ ಒಂದು ಹೊಸ ಲಿಸ್ಟನ್ನು ಮೊದಲೇ ಚೆಕ್ ಮಾಡಿಬಿಡೋಣ. ನಂತರ ನಾವು ನಮ್ಮ ಒಂದು ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಡೌಟ್ಸ್ ಏನಿದ್ರು ಆಮೇಲೆ ನಾನು ನಿಮಗೆ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈಗ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಂಥ ಸರ್ಚ್ ಬಾಕ್ಸ್ನಲ್ಲಿ ನೀವು ಏನು ಮಾಡಬೇಕು, ಸಿಂಪಲಾಗಿ ನೀವು ಒಂದು ಅಫೀಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ, ಪಿ ಎಂ ಕಿಸಾನ್ .government.in ಅಂತ. ಇದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಅದ್ರ ಮುಖಾಂತರ ನೀವು ಓಪನ್ ಮಾಡ್ಕೊಬೋದು. ಈಗ ನಾನು ಇದನ್ನು ಸರ್ಚ್ ಕೊಡ್ತೀನಿ ಫ್ರೆಂಡ್ಸ್. ಸರ್ಚ್ ಕೊಟ್ಟ ನಂತರ ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಅಫೀಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ನಾವು ಏನು ಮಾಡಬೇಕು, ಸೇಮ್ ಆ್ಯಸ್ ಇಟ್ ಯು ಫಾರ್ಮರ್ ಕಾರ್ನರ್ಗೆ ಹೋಗ್ಬೇಕು. ಫಾರ್ಮರ್ ಕಾರ್ನರ್ಗೆ ಹೋದರೆ ಇಲ್ಲಿ ಒಂದು ಬೆನಿಫಿಷರಿ ಲಿಸ್ಟ್ ಅಂತ ಕಾಣುತ್ತೆ ಫ್ರೆಂಡ್ಸ್. ಈ ಲಿಸ್ಟ್ನ ನಾವು ಓಪನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಲಾಸ್ಟ್ ಟೈಮ್ನಲ್ಲಿ ಒಂದು ನಮ್ಮ ಒಂದು ನಾನು ಒಂದು ನಮ್ಮ ಒಂದು ರಿಲೇಟಿವ್ ರೈತರ ಒಂದು ಅರ್ಜಿಯನ್ನು ನಾನು ಸಲ್ಲಿಸಿದ್ದೆ, ಅದರಲ್ಲಿ ಲಿಸ್ಟ್ನಲ್ಲಿ ಬಂದಿದ್ದಿಲ್ಲ. ಇವತ್ತಿನ ಲಿಸ್ಟ್ನಲ್ಲಿ ನೋಡೋಣ ಫ್ರೆಂಡ್ಸ್ ಬಂದಿದೆಯಲ್ಲ ಅಂತ. ನೀವು ಕೂಡ ಕಳೆದ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರೇನೋ ಬಂದಿಲ್ಲ ಅಂತಂದರೆ ಈ ಲಿಸ್ಟ್ನಲ್ಲಿ ಹೊಸ ಒಂದು ಲಿಸ್ಟ್ನಲ್ಲಿ ಇವತ್ತು ಬಂದಿರುವಂಥ ಒಂದು ಹೊಸ ಲಿಸ್ಟ್ನಲ್ಲಿ ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು ಫ್ರೆಂಡ್ಸ್. ಮೊದಲಿಗೆ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಡಿಸ್ಟಿಕ್ಕನ್ನು ಈಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಸಬ್ ಡಿಸ್ಟಿಕ್ ಅಂತ ಬರುತ್ತೆ ಫ್ರೆಂಡ್ಸ್, ಸಬ್ ಡಿಸ್ಟಿಕ್ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಬ್ಲಾಕ್ ಅಂತಂದರೆ ನಿಮ್ಮ ಒಂದು ಊರು ಯಾವ್ದು ಬರುತ್ತೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಮ ವಿಲೇಜ್ ಅಂತಂದರೆ ನಿಮ್ಮ ವಿಲೇಜ್ ಕೂಡ ನೀವು ಇಲ್ಲಿ ನೀವು ವಾಸ ಮಾಡ್ತಿರುವಂಥ ಒಂದು ವಿಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಏನು ಮಾಡಬೇಕು, ಇಲ್ಲಿ ನೀವು ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಲಿಸ್ಟು ಕೆಳಗಡೆ ನಿಮಗೆ ಶೋ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು 25/2/2021 ಇದು ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಇದು ನಿಮಗೆ ಇವತ್ತಿನ ದಿನದಲ್ಲಿ ಹೊಸ ಅಪ್ಡೇಟ್ ಆಗಿರುವಂಥದ್ದು ಇದು. ಇಲ್ಲಿ ನಾನು ಈಗ ಗೆಟ್ ರಿಪೋರ್ಟ್ ಅಂತ ಹಾಕಿದ್ದೀನಿ. ಇಲ್ಲಿ ನಮ್ಮ ಒಂದು ರೈತರ ಒಂದು ಹೆಸರು ಬಂದಿದೆ ಇಲ್ಲ ಅಂತ ನಾನು ಇಲ್ಲಿ ಲಿಸ್ಟ್ನಲ್ಲಿ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಸೀರಿಯಲ್ ವೈಸ್ ಹೆಸರು ಎಲ್ಲ ನಿಮಗೆ ಕಾಣ್ತಾ ಇದ್ದಾವೆ. ಈ ಹೆಸರಿನಲ್ಲಿ ನಿಮ್ಮ ಒಂದು ಹೊಸ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಲಿಸ್ಟ್ನಲ್ಲಿ ಹೆಸರು ಇದ್ದರೆ ಮಾತ್ರ ನಿಮಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಬೆನಿಫಿಟ್ನ ನೀವು ಪಡಿಬೋದು. ಅಂದರೆ
ಏನು ನಿಮಗೆ ಒಂದು 6,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ, ಅದು ಈ ಲಿಸ್ಟ್ನಲ್ಲಿ ಹೆಸರಿದ್ರೆ ಮಾತ್ರ ಅದು ನಿಮಗೆ ನಂತರ ಒಂದು ಆ ಒಂದು ಬೆನಿಫಿಟ್ನ ನೀವು ಪಡಿಬೋದು. ಇಲ್ಲಿ ಒಂದು ಫಸ್ಟ್ನೇ ಲಿಸ್ಟ್ನಲ್ಲಿ ಇದೆ ನಮ್ಮ ಒಂದು ರೈತರ ಒಂದು ಹೆಸರು ಇಲ್ಲ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು 2, 3, 4 ಅಂತ ಸೀರಿಯಲ್ ವೈಸ್ ಇದ್ದಾವೆ, ಇವನ್ನೆಲ್ಲ ಚೆಕ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಎರಡನೇ ಒಂದು ಲಿಸ್ಟ್ನ ನಾನು ತೆಗೆದು ನೋಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ಎರಡನೇ ಲಿಸ್ಟ್ನಲ್ಲಿ ಕೂಡ ನಾನು ಅವಾಗಲೇ ಆಲ್ರೆಡಿ ಚೆಕ್ ಮಾಡಿದ್ದೀನಿ ಇಲ್ಲ, ಮೂರನೇ ಲಿಸ್ಟ್ನಲ್ಲಿ ಕೂಡ ಇದು ಇಲ್ಲ ಫ್ರೆಂಡ್ಸ್. ನಾವು ಈ 4ನೇ ಲಿಸ್ಟ್ನಲ್ಲಿ ನಮ್ಮ ಒಂದು ಹೆಸರು ನಮಗೆ ಕಂಡು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಆ ಒಂದು 4ನೇ ನಂಬರ್ನ ನಾವು ಕ್ಲಿಕ್ ಮಾಡಿ ನಾನು ನೋಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಈ ರೀತಿಯಾಗಿ ಸೀರಿಯಲ್ ವೈಸ್ ನೀವೆಲ್ಲ ಚೆಕ್ ಮಾಡ್ಕೊಂತ ಹೋಗ್ಬೇಕು. ನೀವು ಚೆಕ್ ಮಾಡ್ಕೊಂತ ಹೋದರೆ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ನೀವು ಈಸಿಯಾಗಿ ಒಂದೊಂದು ನಿಧಾನವಾಗಿ ನೀವು ಚೆಕ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ 161ನೇ ಒಂದು ಇಲ್ಲಿ ಸೀರಿಯಲ್ ವೈಸ್ 100 ಮೇಲೆ 150 ಮೇಲೆ ಒಂದು ನಮ್ಮ ಒಂದು ರೈತನ ಒಂದು ಹೆಸರು ಇಲ್ಲಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಈ ರೀತಿಯಾಗಿ ನಾವು ಒಂದು ಈ ಹೊಸ ಒಂದು 25ರ ಒಂದು ಲಿಸ್ಟ್ ಏನು ಇದೇ ತಿಂಗಳ 25ನೇ ತಾರೀಕಿಗೆ ಬಂದಿರುವಂಥ ಮಧ್ಯಾಹ್ನ ಒಂದು ಹೊಸ ಲಿಸ್ಟ್ ಬಂದಿದೆ. ಇದರಲ್ಲಿ ನಿಮ್ಮ ಹೆಸರು ಇದೆಯಿಲ್ಲ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ಒಂದು ವೇಳೆ ಇದರಲ್ಲಿ ಹೆಸರಿನಲ್ಲಿ ಲಿಸ್ಟ್ನಲ್ಲಿ ಹೆಸರು ಇತ್ತಪ್ಪ ಅಂತಂದರೆ ನೆಕ್ಸ್ಟ್ ನೀವು ಒಂದು 6,000 ರೂಪಾಯಿನ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ನೀವು ಒಂದು ಮೆಸೇಜ್ ಬರುತ್ತೆ ಫ್ರೆಂಡ್ಸ್, ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಒಂದು ಇದರ ಒಂದು ಬೆನಿಫಿಟ್ನ ಪಡಿಬೋದು ಫ್ರೆಂಡ್ಸ್. ಈ ಹೊಸ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಒಂದು ಕಿಸಾನ್ ಏನು ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡೌಟ್ಸ್ ಇತ್ತಪ್ಪ ಅಂತಂದರೆ ಅದನ್ನ ಯಾವ ರೀತಿ ನೀವು ಕ್ಲಿಯರ್ ಮಾಡ್ಕೊಬೇಕು, ನಿಮ್ಮ ಅನುಮಾನನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನು ಕೂಡ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇರ್ಬೋದು, ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು, ಮತ್ತು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜೆಂಟ್ ನೀವು ಏನಾದರೂ ಸಲ್ಲಿಸಿದರೆ ಅಕೌಂಟಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕಂತಂದರೆ ಡೈರೆಕ್ಟಾಗಿ ಮತ್ತೆ ನೀವು ಹೋಮ್ ಪೇಜಿಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಹೋಮ್ ಪೇಜ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಹೋಮ್ ಪೇಜಿಗೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, PM ಕಿಸಾನ್ ಹೆಲ್ಪ್ ಲೈನ್ ಅಂತ ನಂಬರ್ ಬರ್ತಾ ಇದೆ. ಇಲ್ಲಿ ಆದರೂ ಈ ನಂಬರ್ನ ನೀವು ನೋಟ್ ಔಟ್ ಮಾಡ್ಕೊಬೋದು, ಅಥವಾ ಇಲ್ಲಿ ಕೆಳಗಡೆ ನೀವು ಕಾಂಟ್ಯಾಕ್ಟ್ ಅಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ರೈಟ್ ಸೈಡ್ಗೆ ನೋಡ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ರಿಲೇಟೆಡ್ ಸ್ಕೀಮ್ಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ನಿಮಗೆ ಸಿಗ್ತಾವೆ ಫ್ರೆಂಡ್ಸ್. ಅಂದರೆ ನಿಮಗೆ ಸೆಕ್ಯೂರಿಟಿ ಮತ್ತು ಅಡಿಷನಲ್ ಸೆಕ್ಯೂರಿಟಿ ಮತ್ತು ಜಾಯಿಂಟ್ ಸೆಕ್ಯೂರಿಟಿ ಇವರ ಒಂದು 3ರ ಒಂದು ಕಾಂಟ್ಯಾಕ್ಟ್ ಕೂಡ ನಿಮಗೆ ಇಲ್ಲಿ ಸಿಗ್ತವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಈ ಸ್ಕೀಮ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ಯಾಕ್ಟ್ಸ್ನ ನೀವು ಮಾಡ್ಬೋದು, ಮತ್ತು ಅದೇ ರೀತಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿ ಒಂದು ಕಂತು ಬಂದಿರುತ್ತೆ ಅಥವಾ ಇನ್ನು ಎರಡನೇ ಕಂತು ನಿಮಗೆ ಬಂದಿರೋದಿಲ್ಲ, ಫಂಡ್ ಟ್ರಾನ್ಸ್ಫರ್ ಆಗಿರೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕಾಂಟ್ಯಾಕ್ಟ್ಸ್ ನಂಬರ್ ಕೂಡ ಇಲ್ಲಿ ಕೆಳಗಡೆ ಇದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಇಲ್ಲಿ ಅಡಿಷನಲ್ ಸೆಕ್ಯೂರಿಟಿ ಮತ್ತು ಚೀಫ್ ಕಂಟ್ರೋಲ್ ಅಂತ ನಿಮಗೆ ಅಕೌಂಟ್ಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕಾಂಟ್ಯಾಕ್ಟ್ಸ್ ನಂಬರು ಇಲ್ಲಿ ನಿಮಗೆ ಕಾಣ್ತಾವೆ. ಅಂದರೆ ಫಂಡ್ ರಿಲೇಟಿವ್ ಸಂಬಂಧ ಫಂಡ್ ಟ್ರಾನ್ಸ್ಫರ್ ರಿಲೇಟೆಡ್ ಸಂಬಂಧಪಟ್ಟಂಥ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇದ್ದಾವೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಅದಕ್ಕಾದರೂ ನೀವು ಕಾಲ್ ಮಾಡ್ಬೋದು. ಮತ್ತು ICT ರಿಲೇಟೆಡ್ ಸಂಬಂಧಪಟ್ಟಂಥ ಯಾವುದೇ ಒಂದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ಮತ್ತು ಅದೇ ರೀತಿಯಾಗಿ ನಿಮಗೆ ಒಂದು ಕೆಳಗಡೆ PM ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಅಂತ ಇದೆ, ಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಮೇನ್ ಪೇಜ್ನಲ್ಲಿ ಅದೇ PM ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಅಂತ. ಈ ನಂಬರ್ಗೆ ನೀವು ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಫ್ರೀ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಫ್ರೆಂಡ್ಸ್, ಇದಕ್ಕೆ ಟೋಟಲ್ ಫ್ರೀ ಅಂತ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಈ ನಂಬರ್ನ ನೀವು ಒಂದು ಕಡೆ ಬರೆದಿಟ್ಕೊಂಡು ಇದಕ್ಕೆ ಫೋನ್ ಮಾಡಿ ನೀವು ನಿಮ್ಮ ಒಂದು ಏನು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಇತ್ತಪ್ಪ ಅಂತಂದರೆ ಕೂಡ ಈ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನೀವು ಬರೆದಿಟ್ಕೊಂಡು ಫೋನ್ ಮಾಡಿ ನೀವು ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಏನಿತ್ತಂದರೆ ಬಗೆಹರಿಸ್ಕೊಬೋದು. ಅದೇ ರೀತಿಯಾಗಿ ಇಮೇಲ್ ID ಕೂಡ ಕೆಳಗಡೆ ಒಂದು ಇಮೇಲ್ ID ಇದೆ ಫ್ರೆಂಡ್ಸ್. ಇದ್ರ ಮುಖಾಂತರ ನೀವು ಒಂದು ನೀವು ಅವರಿಗೆ ಒಂದು ಮೇಲ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಅನುಮಾನ ಏನಾದರೂ ಇತ್ತಪ್ಪ ಅಂತಂದರೆ ಅದನ್ನು ಬಗೆಹರಿಸ್ಕೊಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಭಾಳಷ್ಟು ಕಮೆಂಟ್ಸ್ಗಳೆಲ್ಲ ನನಗೆ ಬರ್ತಾ ಇದೆ ಫ್ರೆಂಡ್ಸ್, ನಮಗೆ ಅದು ಪ್ರಾಬ್ಲಮ್ಮು, ಮತ್ತು ಕೆಲವೊಂದು ಅಕೌಂಟ್ಗೆ ಸಂಬಂಧಪಟ್ಟಂಥ ಅಕೌಂಟ್ ನಂಬರ್ ಚೇಂಜ್ ಮಾಡಬೇಕು, ಬೇರೆ IFSC ಕೋಡ್ ಪ್ರಾಬ್ಲಮ್ಮು, ನೇಮ್ ಚೇಂಜ್ ಮಾಡೋದು, ಕ್ರೆಡಿಟ್ ಕಾರ್ಡು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೋನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕಮೆಂಟ್ಸ್ ಬರ್ತಿದ್ದಾವೆ. ಈ ಎಲ್ಲ ಸಮಸ್ಯೆಗಳಿಗೆ ನೀವು ಈ ಕಾಂಟ್ಯಾಕ್ಟ್ಸ್ ನಂಬರ್ ಏನು ಹೆಲ್ಪ್ ಲೈನ್ ಇದ್ದಾವೆ ಈ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಏನೇ ಡೌಟ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಕೇಳಿದರೆ ಅವರು ನಿಮಗೆ ಅದಕ್ಕೆ ಉತ್ತರವನ್ನು ನೀಡ್ತಾರಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು.